ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆಗೆ ಡಿಕೆಶಿ ಪ್ಲಾನ್. ಹಾಗಾದ್ರೆ ಹೆಸರು ಬದಲಾವಣೆಯ ಹಿಂದೆ ಇದೆಯಾ ಡಿಕೆಶಿ ಮೆಗಾ ಪ್ಲಾನ್? ರಾಮನಗರ ಜಿಲ್ಲೆ ಮಾಡಿದ್ದೆ ನಾನು ಅಂತ ಹೆಚ್ ಡಿಕೆ ಹೇಳ್ತಾರೆ. ಕುಮಾರಸ್ವಾಮಿ ಕ್ರೆಡಿಟ್ಗೆ ಟಕ್ಕರ್ ಕೊಡೋದಿಕ್ಕೆ ಡಿಕೆಶಿ ಅವರ ಪ್ಲಾನ್. ಹಾಗಾದ್ರೆ ಬ್ರ್ಯಾಂಡ್ ಬೆಂಗಳೂರು ಹೆಸರಿನಲ್ಲಿ ರಾಮನಗರ ಜಿಲ್ಲೆ ನಾಮಕರಣಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆಯಂತೆ. ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿಸಲು ಚಿಂತನೆ. ರಾಮನಗರಕ್ಕೆ ಬೆಂಗಳೂರು ಮಾನ್ಯತೆ ಕೊಡಿಸಿ ಕ್ರೆಡಿಟ್ಗೆ ಪ್ಲಾನ್ ಮಾಡ್ಕೋತಾ ಇದ್ದಾರಂತೆ ಡಿ ಕೆ ಶಿವಕುಮಾರ್. ರಾಮನಗರ ಜಿಲ್ಲೆಯ ಅಭಿವೃದ್ಧಿಗೆ ಬೆಂಗಳೂರು ಹೆಸರು ಬೇಕು, ನಾವು ಮೂಲ ಬೆಂಗಳೂರಿನವರೇ ಅನ್ನೋದು ಡಿ ಕೆ ಶಿ ಅವರ ವಾದ. ಕಾಂಗ್ರೆಸ್ ಶಾಸಕರ ನೇತೃತ್ವದಲ್ಲಿ ಸಿಎಂಗೆ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ. ರಾಮನಗರ ಹೆಸರು ಬದಲಾವಣೆಯ ಬಗ್ಗೆ ಸಿಎಂ ಜೊತೆ ಡಿ ಕೆ ಶಿ ಚರ್ಚೆ. ರಾಮನಗರದಲ್ಲಿ ದಳಪತಿ ವಿರುದ್ಧ ಕನಕಪುರ ಬಂಡೆಯ ಹೊಸ ಅಸ್ತ್ರ ಇದು. ರಾಮನಗರ ಜಿಲ್ಲೆ ಹಾಗೆ ಇರುತ್ತೆ, ಹೆಸರು ಮಾತ್ರ ಬದಲಾಗುತ್ತೆ. ರಾಮನಗರ ಚನ್ನಪಟ್ಟಣ ಮಾಗಡಿ ಬೆಂಗಳೂರಿಗೆ ಸೇರಿತ್ತು, ನಾವು ಬೆಂಗಳೂರು ನಗರ ಜಿಲ್ಲೆಯವರು ಅಂತ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ರಾಮನಗರ ಚನ್ನಪಟ್ಟಣ ಕನಕಪುರ ಮಾಗಡಿ ತಾಲೂಕು ಹಾರೋಹಳ್ಳಿ ತಾಲೂಕುಗಳನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸೇರಿಸೋದಕ್ಕೆ ಚಿಂತನೆ ಆಗ್ತಾ ಇದೆ. ಬೆಂಗಳೂರಿನ ಅಭಿವೃದ್ಧಿ ಕೆಲಸಗಳು ಕೂಡ ಬೇಗ ಆಗಲಿವೆ ಅಂತ ಹೇಳ್ತಾರೆ ಡಿ ಸಿಎಂ ಡಿ ಕೆ ಶಿ. ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು, ಬೆಂಗಳೂರು ನಗರ ಇಂದ ಹಿಡಿದು ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ, ರಾಮನಗರ, ಚನ್ನಪಟ್ಟಣ, ಕನಕಪುರ, ಮಾಗಡಿ, ನಮ್ಮದೆಲ್ಲ ಬೆಂಗಳೂರು ಜಿಲ್ಲೆಯವರು. ಸೊ ತಾಂತ್ರಿಕವಾಗಿ ಕೆಲವು ಆಡಳಿತ ದೃಷ್ಟಿಯಿಂದ ಅದನ್ನು ಬದಲಾವಣೆಯನ್ನು ಹಿಂದೆ ಬೆಂಗಳೂರು ಗ್ರಾಮಾಂತರ ಅಂತಾಯಿತು, ಬೆಂಗಳೂರು ನಗರ ಜಿಲ್ಲೆ ಅಂತಾಯಿತು. ಸೊ ಆಮೇಲೆ ಒಂದು ಭಾಗನ ತೆಗೆದುಕೊಂಡು ರಾಮನಗರ ಜಿಲ್ಲೆ ಅಂತ ಮಾಡಿದೆ. ಇವತ್ತು ರಾಮನಗರ ಜಿಲ್ಲೆ ಏನಾಗಿತ್ತು, ರಾಮನಗರ ಆ ಜಿಲ್ಲೆ ಏನಿದೆ ಆ ಜಿಲ್ಲೆ ಹಾಗೇ ಇರ್ತದೆ. ರಾಮನಗರ ಜಿಲ್ಲೆ ಏನೂ ಬದಲಾವಣೆ ಮಾಡೋದಿಲ್ಲ, ರಾಮನಗರ ಹೆಡ್ ಕ್ವಾರ್ಟರ್ಸಲ್ಲೇ ಇರ್ತದೆ. ಆದರೆ ನಾವು ರಾಮನಗರದ ಹೆಸರಿತ್ತು ಏನು ನಮ್ಮ ಬೆಂಗಳೂರು, ಯಾಕೆಂದರೆ ಇಡೀ ವಿಶ್ವ ಬೆಂಗಳೂರನ್ನ ನೋಡ್ತಾ ಇದೆ. ಅಮೇರಿಕಾಗೆ ಹೋದರೆ ಯಾರು ನಾವು ಅಮೇರಿಕದಲ್ಲಿದ್ದೀವಿ ಅಂತ ಹೇಳ್ತಾರೆ, ಯು ಕೆಗೆ ಹೋದರೆ ನಾವು ಯುರೋಪಲ್ಲಿದ್ದೀವಿ ಅಂತ ಹೇಳ್ತಾರೆ. ಸೊ ಹಂಗೆ ನಾವು ಈ ಸಂದರ್ಭದಲ್ಲಿ ನಮ್ಮ ಏನು ಒಂದು ಹೆಸರಿತ್ತು ಆ ಹೆಸರನ್ನು ಉಳಿಸ್ಕೊಳ್ಬೇಕು ಅಂತೇಳಿ ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಇವತ್ತು ಮುಖ್ಯಮಂತ್ರಿಗಳಿಗೆ ಅವರು ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ನನ್ನ ಮುಖಂಡತ್ವದಲ್ಲಿ ಹೋಗಿ ರೆಪ್ರೆಸೆಂಟೇಷನ್ ನಮ್ಮ ರಾಮನಗರದ ಚನ್ನಪಟ್ಟಣ ಮಾಗಡಿ ಕನಕಪುರದವರು ಎಲ್ಲ ಸೇರಿ ಕೊಟ್ಟಿದ್ದಾರೆ. ರಾಮನಗರದ ಹೆಡ್ ಕ್ವಾರ್ಟರ್ಸಲ್ಲಿ ಬೆಂಗಳೂರಿನ ರಾಮನಗರ ಹೆಸರು ಬದಲಾವಣೆಗೆ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಡಿಸಿಎಂ ಡಿ ಕೆ ಶಿಗೆ ಈಗ ಅಶ್ವಥ್ ನಾರಾಯಣ ಅವರು ಟಾಂಗ್ ಕೊಟ್ಟಿದ್ದಾರೆ, ತುಷ್ಟೀಕರಣ ರಾಜಕೀಯ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ. ಶಂಶಿರಾಮ್ಬಾದ್ ಹೆಸರನ್ನ ರಾಮನಗರವಾಗಿ ಬದಲು ಮಾಡಲಾಗಿದೆ. ಕೆಂಗಲ್ ಹನುಮಂತಯ್ಯ ಅವರು ರಾಮನಗರ ಮಾಡಿದ್ರು, ರಾಮನಗರ ಜಿಲ್ಲೆ ಅಭಿವೃದ್ಧಿ ಮಾಡದೆ ಹೀಗೆ ಮಾಡ್ತಿದ್ದಾರೆ, ರಿಯಲ್ ಎಸ್ಟೇಟ್ ಬೆಲೆ ಜಾಸ್ತಿ ಆಗುತ್ತೆ ಅಂತ ಕಾರಣ ಕೊಡ್ತಿದ್ದಾರೆ. ರಾಮನಗರ ಹೆಸರು ಬದಲಾವಣೆಗೆ ಅಲ್ಲಿನ ಜನರ ವಿರೋಧ ಇದೆ, ಹೊಸ ನಾಮಕರಣ ಮಾಡೋದೇ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಸಾಧನೆ ಅಂತ ಟಾಂಗ್ ಕೊಟ್ಟಿದ್ದಾರೆ ಅಶ್ವಥ್ ನಾರಾಯಣ. ನಮ್ಮೆಲ್ಲ ರಾಮನಗರ ಜಿಲ್ಲೆಯ ಜನತೆ, ಇಡೀ ರಾಜ್ಯದ ಜನತೆಯ ಭಾವನೆಗೆ ವಿರುದ್ಧವಾಗಿದೆ. ಇವತ್ತೇನು ರಾಮನಗರ ಅಂತ ಈಗಾಗಲೇ ನಾಮಕರಣ ಆಗಿ ಹಲವಾರು ವರ್ಷ ಆಗಿದೆ. ಇವರ ಒಂದು ಇವತ್ತೇನು ಜಸ್ಟಿಫಿಕೇಶನ್, ಏನು ಕಾರಣಗಳು ಕೊಡ್ತಾ ಇದ್ದಾರೆ, ರಿಯಲ್ ಎಸ್ಟೇಟ್ ಹಣ ಜಾಸ್ತಿ ಆಗುತ್ತೆ, ಹಣ ಬೆಲೆ ಜಾಸ್ತಿ ಆಗುತ್ತೆ ಅನ್ನೋಂಥದ್ದನ್ನ ಕಾರಣ ಕೊಡ್ತಾ ಇದ್ದಾರೆ. ಇದು ಯಾವ್ದಾದ್ರು ಕಾರಣ ಒಬ್ಬ ಆಡಳಿತಗಾರ ಕೊಡೋಂಥ ಕಾರಣನ, ಯಾವ ಒಂದು ರಾಮನಗರ ಜಿಲ್ಲೆಗೆ ಏನನ್ನೂ ಅಭಿವೃದ್ಧಿಯನ್ನು ಮಾಡದೆ ರಾಮನಗರಕ್ಕೆ ಒಂದು ಮೆಡಿಕಲ್ ಕಾಲೇಜ್ನೂ ಕೊಟ್ಟಿದ್ದನ್ನು ಕಳ್ತನ ಮಾಡಿ ಎತ್ಕೊಂಡು ಹೋಗ್ಲಿಕ್ಕೆ ರೆಡಿ ಇದ್ದಂಥ ವ್ಯಕ್ತಿ ಅಂದರೆ ಅದನ್ನು ಎತ್ಕೊಂಡು ಬೇರೆ ಕಡೆ ವರ್ಗೀಕರಣ ಮಾಡಲಿಕ್ಕೆ ಕನಕಪುರಕ್ಕೆ ತೊಗೊಂಡೋಗೋಕ್ಕೆ ರೆಡಿಯಾಗಿದ್ದಂಥ ವ್ಯಕ್ತಿ. ಈ ರೀತಿ ರಾಮನಗರ ಜಿಲ್ಲೆಯಲ್ಲಿ ಒಂದು ಕುಡಿಯೋ ನೀರಿಗಾಗಲಿ, ಒಂದು ಟೊಯೋಟಾ ಫ್ಯಾಕ್ಟ್ರಿನೂ ಮುಚ್ಚಿಸ್ಲಿಕ್ಕೆ ಪ್ರಯತ್ನ ಮಾಡ್ದಂಥವ್ರು,
ಅಲ್ಲಿ ನೌಕರರ ಗಲಾಟೆ ಮಾಡಿದಾಗ ಅಲ್ಲಿ ಸಮಸ್ಯೆ ನಿರ್ಮಾಣ ಮಾಡಿ ಒಂದು ಬಿಡ್ಜಿಲ್ಲಿ ಒಂದು ಟೌನ್ಶಿಪ್ ಆಗ್ಲಿಕ್ಕೆ ಬಿಟ್ಟಿಲ್ಲ, ಒಂದು ಹರೋಳಿನಲ್ಲಿ ಒಂದು ಟೌನ್ಶಿಪ್ ಆಗ್ಲಿಕ್ಕೆ ಬಿಟ್ಟಿಲ್ಲ, ಒಂದು ಯೂನಿವರ್ಸಿಟಿ ಒಂದು ಕ್ಯಾಂಪಸ್ ಮಾಡಿಲ್ಲ, ಏನನ್ನೂ ಅಭಿವೃದ್ಧಿ ಮಾಡಿಲ್ಲ, ಒಂದು ಉದ್ಯೋಗಕ್ಕಾಗಲಿ ಇನ್ನೊಂದಕ್ಕಾಗಲಿ. ಕೆಂಗಲ್ ಹನುಮಂತಯ್ಯನವರ ಒಂದು ಅವಧಿಯಲ್ಲಿ ಶಂಶಾರಾಬಾದ್ ಅನ್ನೋಂಥ ಹೆಸರಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.